ಸಂಭ್ರಮದಿಂದ ನಡೆದ ಹಗೆದಾಳ್ ಮಹಾಲಕ್ಷ್ಮೀ ದೇವಿಯ ದಸರಾ ಉತ್ಸವ. ಹೌದು, ಕಳೆದ 2-3 ವರ್ಷಗಳಿಂದ ಕೊರೋನಾ ಎಂಬ ಮಹಾಮಾರಿಯ ಆತಂಕದಿಂದ ಹಳ್ಳಿಯಿಂದ ದಿಲ್ಲಿಯವರೆಗೆ ಯಾವುದೇ ಹಬ್ಬ, ಉತ್ಸವ, ಹರಿದಿನಗಳು, ದೇವಾಲಯ ಪೂಜೆ, ಪುನಸ್ಕಾರಗಳು ಅದ್ಧೂರಿಯಾಗಿ ನಡೆದಿರಲಿಲ್ಲ. ಆದರೆ ಈ ಬಾರಿ ಕೊರೋನಾ ವಿರುದ್ಧ ವ್ಯಾಕ್ಸಿನೇಷನ್ ಲಭ್ಯವಾದ ಕಾರಣ ಯಾವುದೇ ಭಯವಿಲ್ಲದೆ ಜನ ಹಬ್ಬ ಹರಿದಿನಗಳಲ್ಲಿ ನಿರಾತಂಕವಾಗಿ ಭಾಗವಹಿಸುತ್ತಿದ್ದಾರೆ. ಹಾಗೆಯೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಗೆದಾಳ್ ಗ್ರಾಮದಲ್ಲಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ದಸರಾ ಹಬ್ಬವು ಸಡಗರ ಸಂಭ್ರಮದಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಗ್ರಾಮ ದೇವಿಯ ಪಲ್ಲಕ್ಕಿ ಉತ್ಸವ, ದೇವಿಯ ದರ್ಶನ, ಭಕ್ತರ ಅಲಗು ಅಥವಾ ಕತ್ತಿ ಹಾಯುವ ಕಾರ್ಯಕ್ರಮವು ಸಕಲ ಭಕ್ತಿ ಹಾಗೂ ಶ್ರದ್ಧಾಪೂರ್ವಕವಾಗಿ ನೆರವೇರಿತು. ವಿವಿಧ ಗ್ರಾಮಗಳಿಂದ ಆಗಮಿಸಿದ ನೂರಾರು ಭಕ್ತರು ದೇವಿಯ ದರ್ಶನವನ್ನ ಪಡೆದು ಪುನೀತರಾದರು. ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ದಿನ ಸಾಯಂಕಾಲ ಬನ್ನಿ ಮುರಿಯುವ ಕಾರ್ಯಕ್ರಮ ವೈಭವಯುತವಾಗಿ ನೆರವೇರಿತು. ಎಲ್ಲ ದೇವರ ಪಲ್ಲಕ್ಕಿಯೊಂದಿಗೆ ಬನ್ನಿ ಗಿಡಕ್ಕೆ ಪೂಜೆಯನ್ನ ಸಲ್ಲಿಸಿ ಸಂಭ್ರಮದ ಉತ್ಸವವನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಲಕ್ಷ್ಮೀ ದೇವಿ ಕಮಿಟಿಯ ಸರ್ವ ಸದಸ್ಯರು, ಹಗೆದಾಳ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು, ಸದ್ಭಕ್ತರು ಉಪಸ್ಥಿತರಿದ್ರು. ವರದಿ ನೀಲಕಂಠ್ ಭೂಮಣ್ಣವರ್.